ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್ ಪಾವಗಡ. ಪಾವಗಡ ಪವರ್ ನ್ಯೂಸ್ ನ ವಿಶೇಷ ಸುದ್ದಿಯನ್ನ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಪಾವಗಡ ಪವರ್ ನ್ಯೂಸ್ ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವಗಡ ಪವರ್ ನ್ಯೂಸ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ. ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ. ಹಾಗಾದ್ರೆ ನೋಡೋಣ ಇವತ್ತಿನ ಪಾವಗಡ ಪವರ್ ನ್ಯೂಸ್ ನ. ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಸೇವಕರೆಂದು ಅರಿತುಕೊಂಡು ಕರ್ತವ್ಯ ನಿರ್ವಹಿಸಬೇಕೆಂದು ತುಮಕೂರು ಜಿಲ್ಲಾ ಲೋಕಾಯುಕ್ತ ಎಸ್ವಿ ವರಿಭಾಷಾ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬುಧವಾರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಕೆಲಸಗಳನ್ನು ದೇವರ ಕೆಲಸವೆಂದು ಭಾವಿಸಿ ಅವರನ್ನು ವಿನಾಕಾರಣ ಕಚೇರಿಗೆ ಅಲೆದಾಡಿಸದೆ ನಿಯಮಾನುಸಾರ ಕೆಲಸ ಮಾಡಿಕೊಡಿ ಎಂದು ಇದೇ ವೇಳೆ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಜೊತೆಗೆ ಸರ್ವೆ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯ ಪೀಡುಗಳ ವಿರುದ್ಧ ಸಾಕಷ್ಟು ದೂರುಗಳು ಕೇಳಿಬರುತ್ತಿದ್ದು ಈ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಂಡು ಅವರು ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡಿ ಎಂದು ಅವರಿಗೆ ಕಡಕ್ ಎಚ್ಚರಿಕೆಯನ್ನು ಮತ್ತೊಮ್ಮೆ ನೀಡಿದ್ದಾರೆ. ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡಿದ್ರೆ ಸರ್ವಿಸ್ ಇಂಪ್ರೂವ್ ಆಗುತ್ತೆ, ಆ ಟೌನ್ ಸೌಂದರ್ಯ ಬರ್ತದೆ. ಇಲ್ಲ ಅಂದರೆ ಇದೇ ಆಗುತ್ತೆ, ಜನ ಕಂಪ್ಲೇಂಟ್ ಮಾಡ್ತಾರೆ, ಮೀಡಿಯಾ ವಿಲ್ ರೈಸ್ ಸೋ ಮೆನಿ ಕ್ವಶನ್ಸ್, ಇದೆಲ್ಲ ಆಗುತ್ತೆ. ಈಗ ನಾನು ಏನು ಹೇಳಿದ್ರು 8 ದಿವಸ ಆಯಿತು, 15 ದಿವಸ ಆಯಿತು, ಈಗ ಬಂದು ಇದೇ ಆಗುತ್ತೆ. ಆದರೂ ಕೂಡ ಸೆಟಲ್ ಡೌನ್ ನೀವು ಈ ವಾರ ಸೇರ್ಕೊಂಡು ಆಮೇಲೆ ಈಗ ನಿಮ್ಮ ಅವರು ಸಿ ಎಮ್ ಸಿ ಅವ್ರು ಕೂತ್ಕೊಂಡು ನೀವು ಡೈಲಿ ಒಂದ್ಸರಿ ಮಾತಾಡ್ತಾ ಇರಬೇಕು. ತಾಳಿ ತೋರಿಸಿ ನನಗೆ ನ್ಯಾಯ ಒದಗಿಸಿ ಕೊಡಿ ಎಂದು ಕಣ್ಣೀರು ಸುರಿಸಿದ ಮಂಗಳವಾಡ ಗ್ರಾಮದ ದಲಿತ ಮಹಿಳೆ ಮಂಜುಳಮ್ಮ. ಮಂಗಳವಾಡ ಗ್ರಾಮದ ದಲಿತ ಮಹಿಳೆ ಮಂಜುಳಮ್ಮ ಎನ್ನುವರು ತನ್ನ ಮನೆಯನ್ನು ಗ್ರಾಮದ ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ದು ಈ ಬಗ್ಗೆ ತಾಲೂಕು ಪಂಚಾಯಿತಿ ಇವರಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಎಷ್ಟು ಬಾರಿ ದೂರು ಸಲ್ಲಿಸಿದರೂ ನನಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ ಎಂದು ತನ್ನ ತಾಳಿಯನ್ನು ತೋರಿಸಿ ಕಣ್ಣೀರು ಸುರಿಸಿದರು. ಇವನ್ನು ಕಣ್ಣೀರಿನ ದೃಶ್ಯವನ್ನು ಕಂಡ ಲೋಕಾಯುಕ್ತ ಎಸ್ ವಿ ವಳಿಪಾಷ ಅವರು ನಿನಗೆ ನ್ಯಾಯ ಒದಗಿಸಿಕೊಡುವುದಾಗಿ ಮಂಜುಳಮ್ಮ ಅವರನ್ನು ಸಂತೈಸಿದ್ದಾರೆ. ಕೇಂದ್ರ ಸರ್ಕಾರದ ಸಿಲ್ಕ್ ಇಂಡಿಯಾ ಯೋಜನೆಯಲ್ಲಿ ಪಾವಗಡ ಪುರಸಭೆಯಲ್ಲಿ ವಿತರಿಸಬೇಕಾದ 125 ಒಲೆ ಯಂತ್ರಗಳನ್ನು ಇಲ್ಲಿವರೆಗೂ ಕಳೆದ 2 ವರ್ಷಗಳಿಂದ ವಿತರಿಸಿದಿಲ್ಲ. ಈ ಬಗ್ಗೆ ತನಿಖೆಗೊಳಿಸಬೇಕೆಂದು ಪಾವಗಡ ಆಟೋ ಚಾಲಕರ ಸಂಘದ ಅಧ್ಯಕ್ಷರಂತ ಬೇಕರಿ ನಾಗರಾಜ್ ಅವರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ಪಾವಗಡ ಪುರಸಭೆಯ ವ್ಯಾಪ್ತಿಯ ರಾಜ ಕಾಲುವೆ ಒತ್ತುವರಿಯಾಗುತ್ತಿದ್ದು ಮತ್ತು ಪಾವಗಡ ಪಟ್ಟಣದಲ್ಲಿ ಇಲ್ಲಿವರೆಗೂ ಯಾವೊಂದು ಪಾರ್ಕ್ಗಳನ್ನು ಅಭಿವೃದ್ಧಿಗೊಳಿಸಿಲ್ಲ ಎಂದು ಪಾವಗಡ ಪಟ್ಟಣದ ನಿವಾಸಿ ಇಮ್ರಾನುಲ್ಲಾ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದಾರೆ. ತಾಲೂಕಿನ ನಾಗಲಮಡಕೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾಸೋಹ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದರೂ ಸಹ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಕ್ರಮ ಜರುಗಿಸುತ್ತಿಲ್ಲ ಎಂದು ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ದೂರು ಸಲ್ಲಿಸಿದ್ದಾರೆ. ಇನ್ನು ದೊಡ್ಡೇನಹಳ್ಳಿ ನರಸಪ್ಪ ಎನ್ನುವರು ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ ವಿರುದ್ಧ ಗುಡುಗಿದ್ದು, ನಾನು ಎಷ್ಟೇ ಕೆಲಸಗಳನ್ನು ಮಾಡಿಕೊಡಿ ಎಂದರೂ ನನ್ನ ಮಾತು ಕಿವಿಗೊಡುತ್ತಿಲ್ಲ ಎಂದು ಇದೇ ವೇಳೆ ಅವರು ಸಭೆಗೆ ಹಾಲಿನ ಲೋಟದೊಂದಿಗೆ ಪ್ರಮಾಣ ಮಾಡಲು ಆಗಮಿಸಿದಾಗ ಸಭೆಯಲ್ಲಿದ್ದ ಕೆಲ ಕ್ಷಣ ಕೋಲಾಹಲ ಸೃಷ್ಟಿಯಾಗಿತ್ತು. ಅರಸೀಕೆರೆ ಗ್ರಾಮದಲ್ಲಿ ಸರಕಳತನವಾಗಿದ್ದರೂ ಸಹ ಅರಸೀಕೆರೆ ಪೊಲೀಸ್ ಠಾಣೆಯವರು ದೂರು ಸ್ವೀಕರಿಸುತ್ತಿಲ್ಲ ಎಂದು ಅರಸೀಕೆರೆ ಗ್ರಾಮಸ್ಥರೊಬ್ಬರು ದೂರನ್ನು ಸಲ್ಲಿಸಿದ್ದಾರೆ. ಒಟ್ಟು ತಾಲೂಕು ಪಂಚಾಯಿತಿ ಒಂದು ಕುಂದುಕೊರತೆಗಳ ಸಭೆಯಲ್ಲಿ 15 ದೂರುಗಳು ಸಲ್ಲಿಕೆಯಾಗಿದ್ದವು. ಇನ್ನು ಇದೇ ವೇಳೆ ಲೋಕಾಯುಕ್ತ DSP ಮಂಜುನಾಥ್, PSIಗಳಾದ ಸತ್ಯನಾರಾಯಣ, ಶಿವರುದ್ರಪ್ಪ, ತಹಶೀಲ್ದಾರ್ ಸುಜಾತ, ಇಒ ಶಿವರಾಜಯ್ಯ, ಸಿರಿಸ್ತೇದಾರದ ಎನ್ಮೂರ್ತಿ, ADI ರಂಗನಾಥ್, ಇಂಜಿನಿಯರಾದ ಅನಿಲ್ ಕುಮಾರ್, ಹನುಮಂತರಾಯಪ್ಪ, ಬಸವಲಿಂಗಪ್ಪ ಸುರೇಶ್, ದೊಡ್ಡಗಾರಿಕಾ ನಿರ್ದೇಶಕರಾದ ಶಂಕರ್ಮೂರ್ತಿ, ಸಹಾಯಕ ಕೃಷಿ ನಿರ್ದೇಶಕರಾದ ವಿಜಯಮೂರ್ತಿ ಅಬಕಾರ್, CI ಶಂಕರ್, CDPO ನಾರಾಯಣ್, ಪಶು ಅಧಿಕಾರಿ ಸಿದ್ಧಗಂಗೆಯ ಮತ್ತು ಅಕ್ಷರದಾಸೋಹ ಶಂಕರ್ ನಾಯಕ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಈಗ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.